ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಚಂದ್ರಶೇಖರ್, ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ನಿನ್ನೆ ನಡೆದಂತ ಫಾರೆಸ್ಟ್ ಗಾರ್ಡ್, ಕರ್ನಾಟಕ ಫಾರೆಸ್ಟ್ ಗಾರ್ಡ್ ಅಂದ್ರೆ ಅರಣ್ಯ ರಕ್ಷಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡೋಣ ಬನ್ನಿ. ಒಂದನೇ ಪ್ರಶ್ನೆ, 2020 ಇದರಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ. ಉಳಿದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೇನೆ, ಓಕೆನಾ? ಯಾಕಂದ್ರೆ ಒಂದೇ ಮಾಡಿದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ತದೆ. ಹೀಗಾಗಿ 2-3 ಭಾಗಗಳಲ್ಲಿ ನಾನು ಇದನ್ನ ಸಾಲ್ವ್ ಮಾಡ್ತೇನೆ. ಇದು ನಿನ್ನೆ ನಡೆದಂತ, ನಿನ್ನೆ ಅಂದ್ರೆ December 5, 2021 ನಡೆದಂತಹ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. 2020 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಂಡ ದೇಶದ ಪ್ರಥಮ ರಾಜ್ಯ ಯಾವುದು? ಕರ್ನಾಟಕ. ನೋಡಿ, NEP ರಾಜ್ಯ. ಒಂದ್ ನಿಮಿಷ. ಕರ್ನಾಟಕ. ಆಯ್ತಾ? ಮುಂದೆ, ಯುನೆಸ್ಕೋದ ಸೃಜನಶೀಲ ನಗರಗಳ ಜಾಲದಲ್ಲಿ ಇತ್ತೀಚೆಗೆ ಸೇರಿಕೊಂಡ ಭಾರತದ ನಗರ ಯಾವುದು? ಸೃಜನಶೀಲ ನಗರಗಳ ಜಾಲದಲ್ಲಿ ಭಾರತದ 6 ನಗರಗಳಿಗೆ ಸ್ಥಾನ ದೊರೆತಿದೆ. ಇವು ಹೈದರಾಬಾದ್ ಮತ್ತು ವಾರಣಾಸಿಗೆ ದೊರೆತಿದೆ. ಆದ್ರೆ ಏನ್ ಕೇಳಿದ್ದಾರೆ ಇಲ್ಲಿ, ಇತ್ತೀಚೆಗೆ ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಇದ್ದಿದ್ದು ಶ್ರೀನಗರ್ ಇತ್ತೀಚೆಗೆ ಅಂದ್ರೆ November 2021 ನಲ್ಲಿ. ಶ್ರೀನಗರಕ್ಕೂ ಸಹಿತ ಈ ಒಂದು ಸೃಜನಶೀಲ ನಗರಗಳ ಜಾಲದಲ್ಲಿ ಸ್ಥಾನ ದೊರಕಿತು. ನಮ್ಮ ಭಾರತದ 6 ನಗರಗಳಿಗೆ, ಇದು 6ನೇ ನಗರ ಶ್ರೀನಗರ, ಭಾರತದ 6 ನಗರಗಳಿಗೆ ಏನ್ ಸಿಕ್ಕಿದೆ ಈ ಸೃಜನಶೀಲ ನಗರಗಳ ಜಾಲ, ಯುನೆಸ್ಕೋದ ಸೃಜನಶೀಲ ನಗರಗಳ ಜಾಲ. ಅದಕ್ಕೇನಂತಾರೆ ಅಂದ್ರೆ UCCN ಅಂತಾರೆ, ಅಂದ್ರೆ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಂತ ಬರ್ತದೆ. ಸೊ ಅದರಲ್ಲಿನ ಭಾರತದ 6 ನಗರಗಳಿಗೆ ಸಿಕ್ಕಿದೆ. ಇತ್ತೀಚೆಗೆ 6ನೇದ್ ಯಾವ್ದಂದ್ರೆ ಶ್ರೀನಗರ. ಇಲ್ಲಿ ಉತ್ತರ ಏ ಆಗ್ತದೆ. 6 ನಗರ ಯಾವ್ದು ಹೇಳ್ತೀವಿ ನೋಡ್ರಿ, ಮುಂಬೈ, ಹೈದರಾಬಾದ್, ಚೆನ್ನೈ, ಜೈಪುರ್, ವಾರಣಾಸಿ ಮತ್ತು ಇತ್ತೀಚೆಗೆ ಸಿಕ್ಕಿದ್ದು ಶ್ರೀನಗರ. ಹೀಗಾಗಿ ಉತ್ತರ ಇತ್ತೀಚೆಗೆ ಕೇಳಿದ್ದಾನೆ, ಇದು ಶ್ರೀನಗರ ಉತ್ತರ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ನಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಮಹಾಪದ್ಮನಂದ. ನೋಡಿ, ಈ ನಂದರ ನಂತರ ಮೌರ್ಯರು ಬಂದ್ರು, ಮೌರ್ಯರು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದರು. ಅದು ಮುಂದಿನ ಭಾಗ. ಆದ್ರೆ ಇಲ್ಲಿ ಏನ್ ಕೇಳಿದ್ದಾರೆ, ನಂದ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಮಹಾಪದ್ಮನಂದ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ನಾವು KS ಹಿಡ್ಕೊಂಡು PSI, FDA, SDA, ಗ್ರೂಪ್ ಸಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಪೊಲೀಸ್ ಕಾನ್ಸ್ಟೇಬಲ್, ಫಾರೆಸ್ಟ್ ಗಾರ್ಡ್, ಈ ಎಲ್ಲ ಪರೀಕ್ಷೆಗಳಿಗೂ ಸಹಿತ ನಾವು ತರಬೇತಿಯನ್ನು ನೀಡ್ತೇವೆ. ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ಮುಂದಿನ ಪ್ರಶ್ನೆ, ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಹಿಂದಿರುಗಿದ ವರ್ಷ 1915. January 9 ದಕ್ಷಿಣ ಆಫ್ರಿಕಾದಿಂದ ಅವರು ಭಾರತಕ್ಕೆ ಮರಳಿದರು, ವಾಪಸ್ಸಾದ್ರು. ಸೊ ಅವರು ಎಂದು ನಮ್ಮ ಭಾರತಕ್ಕೆ ಮರಳಿದ್ರಲ್ಲ, ಅದನ್ನ ಪ್ರವಾಸಿ ಭಾರತ್ ದಿವಸ್ ಅಂತ ಆಚರಿಸಲಾಗ್ತದೆ. January 9 ಪ್ರವಾಸಿ ಭಾರತ್ ದಿವಸ್ ಅಂತ ಆಚರಿಸಲಾಗ್ತದೆ. ಅವ್ರು ಯಾವಾಗ, ಯಾವ ಇಸ್ವಿಯಲ್ಲಿ ಬಂದ್ರಂದ್ರೆ 1915. ದಿನಾಂಕ ಕೇಳಿದ್ರೆ ಜನವರಿ 9, 1915. ಮುಂದಿನ ಪ್ರಶ್ನೆ ನೋಡಿ, ಈ ಗೋಳ ಗುಮ್ಮಟದ ಬಗ್ಗೆ ನಿನ್ನೆ ನಡೆದಂತ ಗ್ರೂಪ್ ಸಿಯಲ್ಲೂ ಗೋಳ ಗುಮ್ಮಟದ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ನಿನ್ನೆ ನಡೆದಂತ ಈ ಫಾರೆಸ್ಟ್ ಗಾರ್ಡ್ ಪರೀಕ್ಷೆಯಲ್ಲೂ ಸಹಿತ ಗೋಳ ಗುಮ್ಮಟದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲಾ ಪರೀಕ್ಷೆಗಳಲ್ಲೂ ಸಹಿತ ಗೋಳ ಗುಮ್ಮಟದ ಪ್ರಶ್ನೆಗಳು ಬಂದಿರುವುದನ್ನ ತಾವು ಸಹಿತ ನೋಡ್ತಾ ಇದ್ದೀರಿ. ಅದಕ್ಕೆ ಗೋಳ ಗುಮ್ಮಟ ಕಟ್ಟಿಸಿದವರು ಯಾರು, ಗೋಳ ಗುಮ್ಮಟದ ಶಿಲ್ಪಿ ಯಾವುದು ಯಾರು, ಆಮೇಲೆ ಗೋಳ ಗುಮ್ಮಟ ಎಲ್ಲಿಂದ ಕಟ್ಟಲು ಪ್ರಾರಂಭ ಮಾಡಿ ಯಾವ ಇಸ್ವಿಗೆ ಮುಕ್ತಾಯ ಆಯಿತು, ಇದೆಲ್ಲವೂ ಸಹಿತ ನಿಮ್ಗೆ ಗೊತ್ತಿರಬೇಕು. ಈ ಕೆಳಗಿನವುಗಳಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಗುಮ್ಮಟದಲ್ಲಿ ಒಂದಾದ ಗುಮ್ಮಟವನ್ನು ಹೊಂದಿರುವ ಸ್ಮಾರಕ ಯಾವುದು ಅಂದ್ರೆ ಗೋಲ್ ಗುಂಬಜ್ ಬಿಜಾಪುರ್. ಇದನ್ನು ಕಟ್ಟಿಸಿದವರು ಮೊಹಮ್ಮದ್ ಆದಿಲ್ ಶಾ. ಓಕೆ, ಮುಂದಿದ್ದು ಪಾವರ್ಟಿ ಅಂಡ್ ಗರೀಬಿ ಅವರ ಅಕಾಲ ಅಂತ ಕರೀತಾರೆ ಹಿಂದಿ ಒಳಗಿದಕ್ಕೆ. ಈ ಪುಸ್ತಕದ ಲೇಖಕರು ಯಾರಂದ್ರೆ ಅಮರ್ತ್ಯ ಸೇನ್. ಪಾವರ್ಟಿ ಅಂಡ್ ಬ್ರಿಟಿಷ್ ಅಂಡ್ ರೂಲ್ ಇಂಡಿಯಾ ಅದೊಂದು ಬರ್ತದೆ, ಅದು
ದಾದಾಬಾಯಿ ನವರೋಜಿ ಅದು ಬೇರೆ. ಇದು ಪಾವರ್ಟಿ ಅಂಡ್ ಫೈನಾನ್ಸ್ ಅಂತ ಬಂದ್ರೆ ಅಮರ್ತ್ಯಸೇನ್. ಈ ಕೆಳಗಿನವುಗಳಲ್ಲಿ ಮಾರ್ಪಡಿಸಲಾದ ಕಾಂಡ ಯಾವುದು? ಬಟಾಟೆ, ಪೊಟ್ಯಾಟೊ. ಈ ಕೆಳಗಿನವುಗಳನ್ನು ನೋಡಿ, ಮಾರ್ಪಡಿಸಲಾದ ಎಲೆ ಯಾವುದು? ಮೊಗ್ಗು. ಈಗ ನಾವು ಲವಂಗ ಇರ್ತದಲ್ಲ, ಲವಂಗ ಅದು ಮೊಗ್ಗು, ಅದು ಮೊಗ್ಗು. ಆಮೇಲೆ ಈ ರೀತಿ ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಏನು ಸರಿ ಮುಂದಿನ ಪ್ರಶ್ನೆ? ಜಗತ್ತಿನ ಅತಿ ಉದ್ದದ ದ್ವಿಪಥ ರಸ್ತೆ ಸುರಂಗ ಮಾರ್ಗವಾದ ಸೇಲಾ ಸುರಂಗ ಮಾರ್ಗ ಯಾವ ರಾಜ್ಯದಲ್ಲಿದೆ? ಸೇಲಾ ಸುರಂಗ ಮಾರ್ಗ ಇರೋದು ಅರುಣಾಚಲ ಪ್ರದೇಶದಲ್ಲಿದೆ. ಬಿ ಉತ್ತರ ಇಲ್ಲಿ ಆಗ್ತದೆ, ಬಿ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು? 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಯಾವ ಹಕ್ಕನ್ನು ಹೃದಯ ಮತ್ತು ಆತ್ಮ ಎಂದು ವಿವರಿಸಿದರು? ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾದ ಪರಿಹಾರ ಹಕ್ಕಿ ಇದೆಯಲ್ಲ, ಅದಕ್ಕೆ ಸಂವಿಧಾನಬದ್ಧ ಪರಿಹಾರ ಹಕ್ಕಿ ಇದೆಯಲ್ಲ, ಅದಕ್ಕೆ ಹೃದಯ ಮತ್ತು ಆತ್ಮ ಎಂದು ವಿವರಿಸಿದ್ದರು. ಓಕೆ, ಮುಂದಿನ ಪ್ರಶ್ನೆ, 2019ರ ಭಾರತ ರಾಜ್ಯದ ಅರಣ್ಯ ವರದಿಯ ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ನೋಡಿ. 2019 ಫಾರೆಸ್ಟ್ ರಿಪೋರ್ಟ್, ಅದನ್ನ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ದಯವಿಟ್ಟು ಅದನ್ನ ನೋಡಿ, ನಮ್ಮ ಯೂಟ್ಯೂಬ್ನಲ್ಲಿವೆ. ಸೊ ಅದರಲ್ಲಿ ಏನೇನು ಹೇಳಿದಾರೆ, ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಅಥವಾ ಯಾವುದು ಸರಿಯಾಗಿದೆ ಅದನ್ನು ಹೇಳಬೇಕು. ಕರ್ನಾಟಕವು ಅರಣ್ಯ ಆವರಣದಲ್ಲಿ ಗರಿಷ್ಠ ಬೆಳವಣಿಗೆಯನ್ನು ಪ್ರದರ್ಶಿಸಿದೆ, ಇದು ಕರೆಕ್ಟ್ ಆಗಿದೆ. ಗರಿಷ್ಠ ಪ್ರದೇಶವಾರು ಕೇಳ್ತಾರಾ ಇಲ್ಲಿ ನೋಡಿ, ಇಲ್ಲಿ ಪ್ರದೇಶವಾರು ಬೇರೆ, ಆಮೇಲೆ ಪರ್ಸೆಂಟೇಜ್ ವೈಸ್ ಬೇರೆ, ಪರ್ಸೆಂಟೇಜ್ ವೈಸ್ ಬೇರೆ, ಪ್ರದೇಶವಾರು ಹೇಳ್ತಾನೆ. ಕರ್ನಾಟಕವು ಅರಣ್ಯ ಆವರಣದಲ್ಲಿ ಗರಿಷ್ಠ ಬೆಳವಣಿಗೆಯನ್ನು ಪ್ರದರ್ಶಿಸಿದೆ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸಮಗ್ರ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಮಧ್ಯಪ್ರದೇಶವು ಗರಿಷ್ಠ ಮಟ್ಟದ ಅರಣ್ಯ ಆವರಣವನ್ನು ಹೊಂದಿದೆ, ಇದು ಸಹಿತ ಕರೆಕ್ಟ್. ಅರಣ್ಯ ಆವರಣ ಅಂದ್ರೆ 2019ರ ಅರಣ್ಯ ವರದಿಯಲ್ಲಿ ಏನ್ ಹೇಳ್ತದೆ, ಕರ್ನಾಟಕ ಹೆಚ್ಚಿನ ಬೆಳವಣಿಗೆಯನ್ನು ತೋರಿಸಿದೆ ಮತ್ತು ಮಧ್ಯಪ್ರದೇಶ ಹೆಚ್ಚು ಅರಣ್ಯವನ್ನು ಹೊಂದಿದೆ, ಹೆಚ್ಚು ಬೇರೆ ಹೆಚ್ಚಳ ಬೇರೆ. ಮಧ್ಯಪ್ರದೇಶ ಹೆಚ್ಚು ಅರಣ್ಯವನ್ನು ಹೊಂದಿದೆ, ಕರ್ನಾಟಕ ಹೆಚ್ಚಿನ ಬೆಳವಣಿಗೆಯನ್ನು ಪ್ರದರ್ಶಿಸಿದೆ, ಇದೆರಡು ಸ್ಟೇಟ್ಮೆಂಟ್ ಸಹಿತ ಕರೆಕ್ಟ್ ಆಗಿವೆ, ಉತ್ತರ ಸಿ ಆಗ್ತದೆ. ಮುಂದಿನ ಪ್ರಶ್ನೆ, ಸಂರಕ್ಷಣೆ ಅಂತಾರಾಷ್ಟ್ರೀಯ ಒಕ್ಕೂಟ IUCN ಕುರಿತು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. IUCN ಸರ್ಕಾರಿ ಹಾಗೂ ನಾಗರಿಕ ಸಮಾಜ ಸಂಸ್ಥೆಗಳೆರಡರಿಂದಲೂ ರೂಪಿಸಲ್ಪಟ್ಟಿದೆ, ಕರೆಕ್ಟ್ ಇದೆ. ಯಾಕಂದ್ರೆ ಅದರಲ್ಲಿ ಸರ್ಕಾರಿ ಸರ್ಕಾರವೂ ಇದೆ, ಸರ್ಕಾರಗಳು ಇವೆ ಮತ್ತು ನಾಗರಿಕ ಸಮಾಜಗಳು ಇವೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಮತ್ತು ಅಪಾಯಕ್ಕೊಳಗಾದ ಜೀವಜಾತಿಗಳ ಕೆಂಪು ಪಟ್ಟಿಯನ್ನು ಈ ಸಂಸ್ಥೆಯು ಪ್ರಕಟಿಸುತ್ತದೆ. ಹೌದು, ಈ IUCN ರೆಡ್ ಲಿಸ್ಟ್ ಅಂತ ತಯಾರು ಮಾಡ್ತಿದೆ, ಅಪಾಯಕ್ಕೊಳಗಾದ ಪ್ರಭೇದಗಳ ಒಂದು ರೆಡ್ ಬುಕ್, ಕೆಂಪು ಪಟ್ಟಿ ಯಾರು ತಯಾರು ಮಾಡ್ತಾರೆ, IUCN ಮಾಡ್ತಾರೆ. ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಹೀಗಾಗಿ ಉತ್ತರ ಸಿ ಆಗ್ತದೆ, ಉತ್ತರ ಸಿ ಆಗ್ತದೆ. ಮುಂದಿನ ಪ್ರಶ್ನೆ, ಸರಿ ಮುಂದಿನ ಪ್ರಶ್ನೆ, ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ, ಶರಣು ಶರಣಾರ್ಥಿಗಳು.